ಇವತ್ತು ಬಂದಿರ್ತಕ್ಕಂಥದ್ದು 13ನೇ ತಾರೀಕು ಫಲಿತಾಂಶ ಬಂದ ಮೇಲೆ ನಾನು ಬರಲಿಕ್ಕಾಗಲಿಲ್ಲ. ರಾಜಕೀಯ ಬೆಳವಣಿಗೆಯಿಂದ ಸ್ವಲ್ಪ ಮಂತ್ರಿಗಳ ಎಕ್ಸ್ಟೆನ್ಷನ್ ಇನ್ನೊಂದು ವಾರ ಆಗ್ತಾ ಇದೆ. ಇನ್ನೂ ಒಂದು ವಾರ ಬರ್ತಾ ಇದ್ರೆ ನೀವೆಲ್ಲರೂ ಪ್ರತಿ ದಿವಸ ನಾನು ಬೆಂಗಳೂರಿಗೆ ಬರುವಂಥ ಪ್ರಯತ್ನ ಮಾಡ್ತೀರಾ, ನಿಮಗೂ ತೊಂದರೆ ಆಗಬಾರ್ದು. ಸೊ ನಾನು ಬೇರೆ ಬೇರೆ ಕೆಲಸ ಇದ್ದಾಗ ಅಲ್ಬತ್ ಕಾಯಿಲೆಲ್ಲ ಆಗೋದು ಬೇಡ ಅಂತೇಳಿ ಈಗಾಗಲೇ 2 ಬಾರಿ ನಾಗಮೂಲಿ ಕಾಲಭೈರವೇಶ್ವರ ದರ್ಶನ ಮಾಡಿಲ್ಲ, ಬಂದು 13ನೇ ತಾರೀಕು ರಿಸಲ್ಟ್ ಬಂದು 14ನೇ ತಾರೀಕು ದರ್ಶನ ಮಾಡುವಂಥ ಒಂದು ಸನ್ನಿವೇಶ ಬಂತು. ಜೊತೆಗೆ ಮೊನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದು ಕಾಲಭೈರವೇಶ್ವರನ ದರ್ಶನ ಮಾಡಿ ಮತ್ತು ಸ್ವಾಮಿಗಳ ಆಶೀರ್ವಾದ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ನಿನ್ನೆ ಇವತ್ತು ನಾಳೆ ಅಸೆಂಬ್ಲಿ ನಡೀತಾ ಇತ್ತು. ಇವತ್ತು ನಾನು ಅಸೆಂಬ್ಲಿಲೇ ಇರಬೇಕಾಗಿತ್ತು. ಕಾರಣಾಂತರದಿಂದ ಇವನು ನೋಡಲೇಬೇಕು ಅಂತೇಳಿ ಇವತ್ತು ಅಸೆಂಬ್ಲಿಯನ್ನು ನಾನು ಆಬ್ಸೆಂಟ್ ಆಗಿ ನಾಳೆ ಹೋಗಲೇಬೇಕಾಗಿದೆ. ಸ್ಪೀಕರ್ ಎಲೆಕ್ಷನ್ ಇದೆ, ನಾಡಿದ್ದು ನಾನು ಡೆಲ್ಲಿಗೆ ಹೋಗಬೇಕಾಗಿದೆ. ಹಾಗಾಗಿ ಬಹುಶಃ ಶನಿವಾರ ಭಾನುವಾರದಿಂದ ಮತ್ತೆ ಬದಲಿಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ದಿವಸ ನಿಮ್ಮನ್ನು ಮಾತಾಡಿಸಿ ನಿಮ್ಮೆಲ್ಲರನ್ನೂ ಅಭಿನಂದಿಸಿ ಹೋಗೋಣ ಅಂತೇಳಿ ಬಂದಿದ್ದೀನಿ. ಬಹುಶಃ ಇವತ್ತು ನನಗೂ ಸಮಾಧಾನ ಇಲ್ಲ, ನಿಮಗೂ ಸಮಾಧಾನ ಇಲ್ಲ. ನಾನಲ್ಲಿ ಡೆಲಿವರಿಂದ ಪ್ರಾರಂಭ ಆದಮೇಲೆ ಬಹುಶಃ ಇಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಉಸಿರು ಬಿಟ್ಟಿದ್ದೀನಿ. ಆ ಬೆಂಗಳೂರಿನಲ್ಲಿ ಉಸಿರು ಕಟ್ಟಿದ ವಾತಾವರಣವೇ ಇತ್ತು. ಡೆಲಿವರಿಂದ ಬೆಂಗಳೂರು ಬಿಡೋವರೆಗೂ ನನಗೆ ಭಾಳ ಈಗ ಸ್ವಲ್ಪ ಮುಖಕ್ಕೆ ಬಿದ್ದ ಮೇಲೆ ಉಸಿರಾಡ್ತಾ ಇಲ್ಲ. ಜೊತೆಗೆ ಸ್ವಲ್ಪ ಕೊಂಡಿದೆ. ಅದೇನೇ ಇರಲಿ, ನಾನು ಹೇಳಿದಾಗೆ ನನ್ನನ್ನು ಮಾತಾಡಿಸ್ಬೇಕು ಅಂತಿರೋರು, ಕೊಂಡು ತಿಳಿಸ್ಕೋಬೇಕು ಅಂತಿರೋರು, ಹತ್ತಿರದಿಂದ ನೋಡಬೇಕು ಅಂತಿರೋರು ಎಲ್ಲರಿಗೂ ನಾನು ಇವತ್ತು ಏನು ತೃಪ್ತಿ ತರಲಿಕ್ಕೆ ಸಾಧ್ಯ ಆಗಿದೆ. ಕಾರಣಾಂತರ ಟೈಮ್ನ ಅಭಾವದ ಇರ್ತಾರೆ. ಇವತ್ತು ಸರಿಯೋ ತಪ್ಪು ಎಲ್ಲ ಉದ್ದಕ್ಕೂ ನಾನು ಯಡಿಯೂರಿಂದ ಪ್ರಾರಂಭ ಮಾಡಿ ನಾಗಮೂಲ ಬಂದು ಒಂದು ಅಧಿಕಾರಿಗಳ ಜೊತೆ ಒಂದು 1/2 ಗಂಟೆ ಮೀಟಿಂಗ್ ಮಾಡಿ ಅಲ್ಲಿಂದ ಕೊಪ್ಪ ಹೋಗಿ ಅದು ಪೂರ್ತಿ ಪ್ರವಾಸ ಹಾಕೊಂಡಿರೋದ್ರಿಂದ ನನ್ನ ಟೈಮು ಸ್ವಲ್ಪ ಇದ್ದಿರೋದ್ರಿಂದ ನಾನು ಸಂಪೂರ್ಣವಾದಂಥ ನಿಮ್ಮೆಲ್ಲರನ್ನ ರೀತಿಯಿಂದ ಸ್ಪಂದಿಸಲಿಕ್ಕೆ ಸಾಧ್ಯ ಆಗಿದೆ. ತನ್ಮಾಡಿ ಕೊಟ್ಟಿರ್ತಾರೆ. ಈ ಚುನಾವಣೆ ಕೃಷ್ಣೇಗೌಡ ಹೇಳಿದಂಗೆ ರಾಜ್ಯದಲ್ಲಿ ಇಡೀ ರಾಷ್ಟ್ರದ ಎಲ್ಲ ನಾಯಕರು ಬಿಜೆಪಿಯವರು ಬಂದರು. ಜನತಾದಳರು ಸಹ ನಾವು 120 ತಗೋಬೇಕು ಅಂತೇಳಿ ಕಳೆದ ಪಂಚರತ್ನ ಇನ್ನಿತರ ಅನೇಕ ಯೋಜನೆಗಳ ಮೂಲಕ ಪ್ರವಾಸ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಯಾರೂ ಸಹ ನಮ್ಮ ಓಟ್ ಹಾಕ್ತಕ್ಕಂಥ ಮುಖಂಡರು, ಕಾರ್ಯಕರ್ತರು ಮತದಾರರೇ 80, 90, 100 ಸಾಧ್ಯನಾ ಸಾಧ್ಯ ಇರುವ ಅನ್ನೋ ಚರ್ಚೆ ಇತ್ತು. ನಾವು ಎಷ್ಟೇ ಹೇಳಿದ್ರು ನೀವು ಸಹ ನೆನಪಿಗೆ ಭರವಸೆ ನಿಮಗೆ ಬರ್ತಾ ಇರಲಿಲ್ಲ. 136 150 ದಾಟಬೇಕಾಗಿತ್ತು. ಆಕಸ್ಮಿಕ ನಾವು ನಮ್ಮ ಕೆಲವು ತಪ್ಪಿನಿಂದ 136ಕ್ಕೆ ನಿಂತಿದೆ. ಆದರೆ ರಾಜ್ಯದಲ್ಲಿ ನೀವು ತಿಳ್ಕೋಬೇಕು, 5 ವರ್ಷ ಆಡಳಿತದಿಂದ ಜನ ತೀರ್ಮಾನ ತಗೊಂಡಿದ್ದಾರೆ ಮತ್ತು ಜನತಾದಳ ಕೊಟ್ಟ ಅವಕಾಶವನ್ನು ಅದು ಸದುಪಯೋಗಗೊಳಿಸಲಿಲ್ಲ.